ಇದು ಆರ್ಆರ್ ನಗರದಲ್ಲಿ ಮೊದಲಿಗೆ ಮುಖ್ಯಮಂತ್ರಿಗಳು ವಿಸಿಟ್ ಮಾಡ್ತಾರೆ ಅಲ್ಲಿನ ಪರಿಸ್ಥಿತಿ ಏನು ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ಅವರು ಭರವಸೆ ಕೊಟ್ಟು ಹೋಗಿದ್ದಾರೆ ಶೀಘ್ರವೇ ಸರಿಪಡಿಸ್ತೀವಿ ರಾಜಕಾಲುವೆಯನ್ನು ಒತ್ತುವರಿ ಮಾಡ್ಕೊಂಡು ಯಾರೆಲ್ಲ ಮನೆ ಕಟ್ಟಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ಅವರನ್ನು ತೆರವು ಮಾಡ್ತೀವಿ ಯಾಕಂದ್ರೆ ಅವರಿಂದ ಇಡಿ ಬೆಂಗಳೂರಿಗೆ ತೊಂದರೆ ಆಗ್ತಾ ಇದೆ ಸೋ ಅದನ್ನ ನಾವು ಸೀರಿಯಸ್ ಆಗಿ ತಗೊಳ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟು ಹೋದ ಬಳಿಕ ಮುನಿರತ್ನ ಕೂಡ ಸ್ಥಳೀಯರಿಗೆ ಒಂದಲ್ಲ ಎರಡಲ್ಲ ಮೂರು ಬಾರಿ ಭರವಸೆ ಕೊಟ್ಟಿದ್ದಾರೆ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಲಿಲ್ಲ ಅಂದ್ರೆ ನಾನು ಎಲೆಕ್ಷನ್ ಗೆ ಸ್ಪರ್ಧೆ ಮಾಡಲ್ಲ ಅಂತ ಮುನಿರತ್ನ ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಇದು ಯಾವುದು ಅಪ್ರೋಡ್ ಲೇಔಟ್ ಅಲ್ಲ ಪಕ್ಕದಲ್ಲಿ ರಾಜಕಾಲುವೆ ಇದೆ ಗೊತ್ತಿದ್ದು ನೀವು ಮನೆ ಕಟ್ಟಿಕೊಂಡು ಇಷ್ಟೆಲ್ಲ ಅವಾಂತರಗಳು ಆಗ್ತಾ ಇದೆ ಅದನ್ನ ನೀವು ಕೂಡ ಗಮನದಲ್ಲಿ ಇಟ್ಕೊಳ್ಳಬೇಕು ಅಂತ ಹೇಳಿ ಅವರಿಗೆ ಬುದ್ಧಿಮಾತು ಹೇಳುವಂತ ಒಂದು ಕೆಲಸವನ್ನು ಮಾಡ್ತಾರೆ ಇನ್ನ ಎಲೆಕ್ಷನ್ ಗೆ ಹೆಚ್ಚು ಕಡಿಮೆ ಒಂದು ವರ್ಷ ಇದೆ ಅಷ್ಟು ಒಳಗೆ ಈ ಸಮಸ್ಯೆ ಪರಿಹರಿಸ್ತಾರ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುತ್ತಾರ ಅನ್ನೋದನ್ನ ನ್ಯೂಸ್ ಫಸ್ಟ್ ಕೂಡ ಫಾಲೋ ಅಪ್ ಮಾಡ್ತಾ ಇರುತ್ತೆ ನಿನ್ನೆ ರಾತ್ರಿ 12 ಗಂಟೆ ವರೆಗೆ ಈ ಕುರಿತಾಗಿ ನ್ಯೂಸ್ ಫಸ್ಟ್ ವರದಿಯನ್ನ ಪ್ರಸಾರ ಮಾಡಿದೆ ಧಾರಾಕಾರ ಮಳೆ ಶುರು ಆಗುತ್ತೆ ಸಂಜೆ ಆದಮೇಲೆ ಮಳೆ ಶುರು ಆದಾಗಿನಿಂದ ಇಲ್ಲಿ ತನಕ ನ್ಯೂಸ್ ಫಸ್ಟ್ ಕಂಟಿನ್ಯೂಸ್ ಆಗಿ ಕವರೇಜ್ ಮಾಡ್ತಾ ಇದೆ ಬೆಳಗ್ಗೆ 6 ಗಂಟೆಯಿಂದ ನಿರಂತರವಾಗಿ ಸುದ್ದಿ ಪ್ರಸಾರ ಆಗ್ತಾನೆ ಇದೆ ಮುಖ್ಯಮಂತ್ರಿಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಚಿವರನ್ನ ಎಚ್ಚರಿಸುವಂತ ಒಂದು ಕೆಲಸ ಮಾಡ್ತಾ ಇದೆ ಇನ್ನ ಹೊರಮಾವಿನಿಂದ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಿವಪ್ರಸಾದ್ ಬೆಳಗಿನಿಂದ ನೀವು ಹೊರಮಾವಿನಲ್ಲಿ ಇದ್ದೀರಾ ಅಲ್ಲಿ ಏನೆಲ್ಲ ಸಮಸ್ಯೆ ಆಗಿದೆ ಅನ್ನೋದನ್ನ ನೀವು ಕಂಟಿನ್ಯೂಸ್ ಆಗಿ ಕವರ್ ಮಾಡ್ತಾನೆ ಇದ್ದೀರಾ ಸೋ ಈಗ ಅಲ್ಲಿನ ಸದ್ಯದ ಪರಿಸ್ಥಿತಿ ಯಾವ ರೀತಿ ಆಗಿದೆ ಮಳೆ ನಿಂತಿರೋದ್ರಿಂದ ನೀರೇನಾದರೂ ಹರ್ಕೊಂಡು ಹೋಗ್ತಾ ಇದೆಯಾ ಎಕ್ಸ್ಪ್ಲೇನ್ ಮಾಡಬಹುದಾ ಸದ್ಯದ ಕಂಡೀಷನ್ ಶಿವಪ್ರಸಾದ್ ಜನವಿ ಸದ್ಯಕ್ಕೆ ನೀರಿನ ಪ್ರಮಾಣ ಕೊಂಚ ಮಟ್ಟಿ ಕಡಿಮೆ ಆಗ್ತಿದೆ ಕಾರಣ ಏನಂದ್ರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ನೀರು ಹೋಗೋದಕ್ಕೆ ಜೆಸಿಪಿ ಮೂಲಕ ಇದಂತ ಒಂದು ಮೋರ್ ಏನಿದೆ ಅದಕ್ಕೆ ಸ್ವಲ್ಪ ದಾರಿಯನ್ನ ಮಾಡ್ಕೊಳ್ಳಲಾಯಿತು ಅದರಿಂದಾಗಿ ಸುಮಾರು ಒಂದು 2 ರಿಂದ 3 ಇಂಚಿನಷ್ಟು ನೀರು ಕಡಿಮೆ ಆಗಿರುವಂತದ್ದು ಒಂದು ಕಡೆ ಅದರ ಜೊತೆಗೆ ಲೆಫ್ಟ್ ಅಲ್ಲಿ ನೋಡ್ತಾ ಇರಬಹುದು ಫೈರ್ ಇಂಜಿನ್ ವಾಹನ ಕೂಡ ಬಂದಿದೆ ಆದರೆ ಕಾರ್ಯಾಚರಣೆಯನ್ನ ಇನ್ನು ಆರಂಭಿಸಿಲ್ಲ ಯಾವ ಕಾರಣಕ್ಕೆ ಅಂದ್ರೆ ಇಲ್ಲಿ ನೀರು ಕಡಿಮೆ ಆಗಬೇಕು ಈಗ ನೀರು ವಾಹನದ ಮೂಲಕ ಹೊರಗಡೆ ಹಾಕೋದ್ರ ಬದಲಿಗೆ ಇಲ್ಲಿ ಹೋಗ್ತಾ ಇರುವಂತ ನೀರು ಏನಿದೆ ಜೆಸಿಪಿ ಮೂಲಕ ನೀರು ಹೋಗೋದಕ್ಕೆ ಜಾಗ ಮಾಡಿದರಲ್ಲ ಅದರಿಂದಲೇ ವ್ಯಾಪಕ ಪ್ರಮಾಣವಾಗಿ ನೀರು ಹೋಗ್ತಾ ಇದೆ ಈ ನೀರು ಕಡಿಮೆಯಾದ ಬಳಿಕ ಇಲ್ಲಿ ಇರುವಂತ ಮನೆಗಳ ಒಳಗಡೆ ಏನು ನೀರು ಹೋಗಿದಿಲ್ಲ ಆ ನೀರು ಹೊರಗಡೆ ಬರೋದು ಕಷ್ಟ ಆಗುತ್ತೆ ಆಗ ನಾವು ಈ ನಮ್ಮ ವಾಹನವನ್ನು ಬಳಸಿ ನೀರನ್ನ ಹೊರಗಡೆ ಹಾಕುವಂತ ಕೆಲಸವನ್ನ ಮಾಡ್ತೀವಿ ಅನ್ನುವಂತ ಮಾತನ್ನ ಕೂಡ ಹೇಳಿರುವಂತದ್ದು ಒಂದು ಅದರ ಜೊತೆಗೆ ಬಿಬಿಎಂಪಿಯ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಸ್ಥಳಕ್ಕೆ ಬಂದಿದ್ದಾರೆ ಆದರೆ ಪಾಪ ಅವರಿಗೆ ಶೂ ಪ್ಯಾಂಟ್ ಎಲ್ಲ ಗಲೀಜಾಗುತ್ತೆ ಅಂತ ಹೇಳಿ ಯಾರು ಒಳಗಡೆ ಹೋಗಿಲ್ಲ ದೂರದಿಂದ ನಿಂತ್ಕೊಂಡು ನೋಡ್ತಿದ್ದಾರೆ ಒಂದು ಸಾರಿ ಒಳಗಡೆ ಹೋಗಿ ಕನಿಷ್ಠ ಒಳಗಡೆ ಮನೆಗಳಿಗೆ ಏನೇನಾಗಿದೆ ಎಲ್ಲಿ ನೀರು ಬರ್ತಿದೆ ಅನ್ನುವಂಥದ್ದ ನೋಡೋದಕ್ಕೆ ಅವರಿಗೆ ತಾಳ್ಮೆ ಇಲ್ಲ ಯಾಕೆಂದ್ರೆ ಅವ್ರು ಹಾಕೊಂಬಂದಿರುವಂತ ಐರನ್ ಆಗಿರುವಂತಹ ಪ್ಯಾಂಟು ಶೂ ಇದೆಲ್ಲ ಗಲೀಜಾಗ್ಬಿಡುತ್ತಲ್ಲ ಆ ಒಂದು ಕಾರಣದಿಂದ ಯಾವೊಬ್ಬ ಅಧಿಕಾರಿಯಾಗ್ಲಿ ಯಾರೊಬ್ರು ಕೂಡ ಒಳಗಡೆ ಹೋಗುವಂತ ಕೆಲಸ ಮಾಡ್ತಿಲ್ಲ ಬದಲಿಗೆ ಇಲ್ಲಿ ನಿಂತ್ಕೊಂಡು ಭರವಸೆಗಳ ಮಾತನಾಡ್ತಿದ್ದಾರೆ ಅಧಿಕಾರಿಗಳು ಫಸ್ಟ್ ಒಳಗಡೆ ಹೋಗಬೇಕು ಜನ ಯಾವ ರೀತಿಯಾಗಿ ಒಳಗಡೆ ಸಾಯ್ತಿದ್ದಾರೆ ಟಿಫನ್ ಸಿಗ್ತಿಲ್ಲ ಅವರಿಗೆ ನೀರು ಸಿಗ್ತಿಲ್ಲ ಕನಿಷ್ಠ ಕೆಲವು ಅವರಿಗೆ ಹೋಗಿ ಒಳಗಡೆ ಅವ್ರಿಗೆ ಒಂದು ಸಾಂತ್ವನ ಹೇಳುವಂಥದ್ದು ಸಮಸ್ಯೆ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಅದಕ್ಕೆ ಗಮನ ಹರಿಸುವಂಥ ಬಗ್ಗೆ ಮಾಡ್ತಿಲ್ಲ ಬಂದು ಸುಮಾರು 1.5-2 ಗಂಟೆ ಆಯಿತು ಬಿಬಿಪಿ ಅಧಿಕಾರಿಗಳು ಎಲ್ಲ ನಿಂತ್ಕೊಂಡು ಇಲ್ಲಿ ಮೀಟಿಂಗ್ಗಳನ್ನ ಮಾಡ್ತಿದ್ದಾರೆ ಇಲ್ಲಿ ಈ ಥರ ಮೀಟಿಂಗ್ಗಳು ಮಾಡಿ ಮಾಡಿ ಭರವಸೆಗಳು ಕೊಡ್ತಾ ಇದ್ದೀರಾ ಆದರೆ ಸಮಸ್ಯೆ ಬಗೆಹರಿತಾ ಇಲ್ಲ ಫಸ್ಟು ತಾವು ಹಾಕೊಂಬಂದಿರೋಂಥ ಶೂಗಳನ್ನ ಬಿಚ್ಚಿಬಿಟ್ಟು ಪ್ಯಾಂಟ್ನ ಮೇಲೆ ಕಟ್ಟಿ ಒಳಗಡೆ ಹೋಗಿ ನೋಡಲಿ ಆಗ ಜನರ ನಿಜವಾದ ಸಮಸ್ಯೆ ಅರ್ಥ ಆಗುತ್ತೆ ಯಾಕೆಂದರೆ ಇಲ್ಲಿ ಈ ಒಂದು ಭಾಗದಲ್ಲಿ ಯಾವ ಆಫೀಸರ್ ಆಗಲಿ ಯಾವೊಬ್ಬ ಜನಪ್ರತಿನಿಧಿಯ ಮನೆಗಳು ಇಲ್ಲ ಇದ್ದಿದ್ರೆ ಅವ್ರಿಗೆ ಕಷ್ಟ ಅರ್ಥ ಆಗ್ತಾ ಇತ್ತು ಈಗ ಸ್ಥಳೀಯರು ಬಂದು ಅವರ ಬಳಿ ಮಾತನಾಡುವಂಥ ವೇಳೆಯಲ್ಲಿ ಅವರ ಬಳಿಯಲ್ಲಿ ಏರುದ್ವನಿಯಲ್ಲಿ ಮಾತನಾಡ್ತಿದ್ದಾರೆ ಯಾಕೆಂದರೆ ಅವ್ರಿಗೆ ಸಮಸ್ಯೆ ಆಗ್ತಿದೆ ಅದಕ್ಕೆ ಮಾತನಾಡ್ತಿದ್ದಾರೆ ಜೊತೆಗೆ ಈಗ ಇನ್ನು 1 ಗಂಟೆಯಲ್ಲಿ ತುಷಾರ್ ಗಿರಿನಾಥ್ ಅವರು ಬಿಬಿಎಂಪಿಯ ಮುಖ್ಯ ಆಯುಕ್ತರು ಕೂಡ ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ ಆ ಒಂದು ಕಾರಣದಿಂದಾಗಿ ಮಾತ್ರ ಇಲ್ಲಿಗೆ ಅಧಿಕಾರಿಗಳು ಬಂದಿದ್ದಾರೆ ಹೊರತು ಈಗೇನು ನಾವು ಬೆಳಗ್ಗೆಯಿಂದ ಪ್ರತಿಯೊಂದು ಮನೆಗಳಿಗೂ ಕೂಡ ಭೇಟಿಯನ್ನು ಮಾಡಿ ಅವರ ಕಷ್ಟವನ್ನು ಆಲಿಸ್ತಿದ್ದೀವಿ ಮನೆಯಲ್ಲಿ ಸಿಲುಕಾಕೊಂಡಿರುವಂಥ ಪುಟ್ಟ ಪುಟ್ಟ ಮಕ್ಕಳಿಗೆ ಹಿರಿಯರಿಗೆ ಅವರ ಫ್ರೆಂಡ್ಸ್ಗಳಾಗಿರ್ಬೋದು ಅವರ ನೆಂಟರಿಷ್ಟರು ತಿಂಡಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಆದರೆ ಇಲ್ಲಿ ಬಂದಿರುವಂಥ ಜನಪ್ರತಿನಿಧಿಗಳಾಗಲಿ ಲೋಕಲ್ ಲೀಡ್ರು ಅಂತ ಹೇಳ್ಸ್ಕೊಳ್ಳುವಂಥ ಸೋ ಕಾಲ್ಡ್ ವೈಟ್ ಕಾಲರ್ ವ್ಯಕ್ತಿಗಳೆಲ್ಲ ನಿಂತಿದ್ದಾರೆ ನೋಡಿ ಅಲ್ಲಿ ನಿಂತ್ಕೊಂಡು ಅವರವರ ನಾಯಕರನ್ನು ಅವರವರ ನಾಯಕರ ಪರ ಬ್ಯಾಟಿಂಗ್ ಮಾಡುವಂಥದ್ದು ಸಾರ್ವಜನಿಕರ ಮೇಲೆ ಜೋರು ಧ್ವನಿಯಲ್ಲಿ ದಬ್ಬಾಳಿಕೆ ಮಾಡಿ ಅವರನ್ನು ಅವರ ಒಂದು ಧ್ವನಿಯನ್ನು ಅಡಗಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಆದರೆ ಅಲ್ಲಿ ನಿಂತಿರುವಂಥ ಜನಪ್ರತಿನಿಧಿಗಳು ಅಂತ ಹೇಳ್ಕೊಂಡು ಕೆಲವು ಲೋಕಲ್ ಲೀಡರ್ಸ್ ಬಂದಿದ್ರಲ್ಲ ಅವ್ರಿಗೆ ಇಲ್ಲಿ ಒಳಗಡೆ ಆ ಚಪ್ಪಲಿನ ಬಿಚ್ಚಿಬಿಟ್ಟು ಪ್ಯಾಂಟ್ ಮೇಲೆ ಕಟ್ಕೊಂಡು ಒಳಗಡೆ ಹೋಗೋಕ್ಕೆ ಅವ್ರಿಗೆ ಆಗೋಲ್ಲ ಯಾಕೆ ಹೇಳಿ ಇಲ್ಲಿ ಹರಿತಾ ಇರುವಂಥದ್ದು ಕೊಳಚೆ ನೀರು ಅವ್ರ ಪ್ಯಾಂಟ್ ಗಲೀಜಾಗ್ಬಿಡುತ್ತೆ ಚಪ್ಪಲಿಗಳು ಗಲೀಜಾಗುತ್ತೆ ಆಫೀಸ್ಗಳು ಕೂಡ ಅಷ್ಟೇ ಅವ್ರು ಯಾರು ಕೂಡ ಒಳಗಡೆ ಬರುವಂಥ ಕೆಲಸ ಮಾಡ್ತಿಲ್ಲ
ಕನಿಷ್ಠ ಪಕ್ಷ ಒಂದು ಒಂದೂವರೆ ಅವರ್ ಆಯ್ತು ಬಂದು ಎಲ್ಲರೂ ಕೂಡ ರೋಡಲ್ಲೇ ನಿಂತ್ಕೊಂಡು ಶೋ ಆಫ್ಗಳು ಕೊಟ್ಕೊಂಡು ಬರೀ ನಿಮ್ಮ ಸಮಸ್ಯೆ ಹಿಂಗಾಗಿದೆಯಾ ಹಂಗಾಗಿದೆಯಾ ಕಮಿಷನರ್ ಬರ್ತಾರೆ ಬಗೆಹರಿಸ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ. ಆದರೆ ಒಳಗಡೆ ಹೋಗಿ ಅವ್ರಿಗೆ ಆಗ್ತಿರುವಂಥ ಸಮಸ್ಯೆಯನ್ನು ಅಟ್ಲೀಸ್ಟ್ ಹಿರಿಯ ಜೀವಗಳು ಒಳಗಡೆ ಇದೆ, ನಾವು ಬೆಳಗ್ಗೆನೂ ಕೂಡ ತಾವು ತೋರಿಸಿದ್ದೀವಿ. ಆ ಹಿರಿಯ ಜೀವಗಳು ಏನು ಮಾಡಬೇಕು, ಪಕ್ಕದ ಮನೆಗೆ ಹೋಗೋದ, ಕೆಲವು ಶುಗರ್ ಪೇಷೆಂಟ್ಗಳಿದೆ, ಕಾಲುಗಳು ಗಾಯಗಳಾಗಿದೆ, ಅವ್ರಿಗೆ ನೀರಲ್ಲಿ ಇನ್ಫೆಕ್ಷನ್ ಆಗುತ್ತೆ ಅಂಥವರು ಕೂಡ ಒಳಗಡೆ ಇಕ್ಕೊಂಡು ಸಿಗಾಕೊಂಡಿದ್ದಾರೆ. ಕನಿಷ್ಠ ಪಕ್ಷ ಸೌಜನ್ಯಕ್ಕಾದರೂ ಈ ಅಧಿಕಾರಿಗಳು ಒಳಗಡೆ ಹೋಗುವಂಥದ್ದು ನೋಡಿ, ಅಲ್ಲಿ ಶ್ವಾನಗಳು ಕೂಡ ಯಾವ ರೀತಿಯಾಗಿ ಬೆಳಗ್ಗೆಯಿಂದ ನೀರಿನಲ್ಲೇ ನಿಂತಿವೆ, ಅವಕ್ಕೂ ಕೂಡ ಊಟಗಳಿಲ್ಲ. ಸೊ ಈ ಅಟ್ಲೀಸ್ಟ್ ಒಳಗಡೆ ಬಂದವರ ಸಮಸ್ಯೆಯನ್ನು ಆಲಿಸಬೇಕಾದಂಥ ಅಧಿಕಾರಿಗಳು ಎಲ್ಲಿ ಬಂದ್ರೆ ಒಳಗಡೆ ಗಲೀಜಾಗುತ್ತೆ ಅಂತೇಳಿ ಹೊರಗಡೆನೇ ನಿಂತ್ಕೊಂಡು ಬಿಲ್ಡಪ್ಗಳನ್ನ ಕೊಡ್ತಾ ಇರುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಫೈರ್ ಇಂಜಿನ್ ವಾಹನ ಬಂದಿದೆ, ಬಂದರೂ ಕೂಡ ಇಲ್ಲಿ ನೀರನ್ನು ಹೊರಹಾಕುವಂಥ ಕೆಲಸ ಮಾಡ್ತಿಲ್ಲ. ಯಾಕೆಂದರೆ ನೀರು ಪೂರ್ತಿ ಖಾಲಿಯಾಗಲಿ ಆಮೇಲೆ ನಾವು ಮನೆ ಒಳಗಡೆ ಇರುವಂಥ ನೀರನ್ನು ಖಾಲಿ ಮಾಡ್ತೀವಿ ಅಂತ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು ಒಂದು ಕಡೆ. ಇದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಇಲ್ಲಿ ನಾವು ಒಂದು ಗ್ರೌಂಡ್ ರಿಪೋರ್ಟ್ ಮಾಡುವಂಥ ಸಂದರ್ಭದಲ್ಲಿ ರಾಜಕಾಲುವೆಯ ಒತ್ತುವರಿ ಆಗಿರುವಂಥದ್ದೇ ಈ ಎಲ್ಲ ನೀರಿನ ಸಮಸ್ಯೆಗೆ ಕಾರಣ ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂಥದ್ದು. ಒಂದು ಕಡೆ ಎಚ್ಚೆತ್ತಂತಹ ಮಾನ್ಯ ಮುಖ್ಯಮಂತ್ರಿಗಳು ಸಿಟಿ ರೌಂಡ್ಸ್ ಅನ್ನು ಮಾಡ್ತಿದ್ದಾರೆ. ಆದರೆ ಈ ಭಾಗಕ್ಕೆ ಸಂಬಂಧಪಟ್ಟಂತಹ ಕೆ ಆರ್ ಪುರಂ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಸಚಿವರಾಗಿರುವಂತಹ ಭೈರತಿ ಬಸವರಾಜ್ ಅವರು ಇತ್ತ ಗಮನನೂ ಹರಿಸಿಲ್ಲ, ಯಾವೊಬ್ಬ ಜನಪ್ರತಿನಿಧಿಗಳು ಬಂದಿಲ್ಲ. ಬಂದಿರುವಂತಹ ಅಧಿಕಾರಿಗಳು ರೋಡ್ನಲ್ಲೇ ನಿಂತ್ಕೊಂಡು ಅಲ್ಲಿಂದಲೇ ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ. ಈಗಲಾರು ಎಚ್ಚೆತ್ಕೊಂಡು ರಾಜ್ಯದ ಮುಖ್ಯಮಂತ್ರಿಗಳೇ ಆ ಕಡೆಗೆ ಇಳಿದಿದ್ದಾರೆ. ಇಲ್ಲಿನ ಸಚಿವರು ಶಾಸಕರಾದಂಥ ಭೈರತಿ ಬಸವರಾಜ್ ಅವರು ಮಾತ್ರ ಇಲ್ಲಿಗೆ ಬರುವಂತಹ ಅಥವಾ ಯಾವೊಬ್ಬ ಸ್ಥಳೀಯ ಲೀಡರ್ಗಳನ್ನು ಕಳಿಸುವಂಥ ಕೆಲಸವನ್ನು ಕೂಡ ಮಾಡಿಲ್ಲ. ಇನ್ಯಾವಾಗ ಎಚ್ಚೆತ್ಕೊಳ್ತಾರೆ, ಇನ್ಯಾವಾಗ ನಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂಥ ಆಕ್ರೋಶವನ್ನು ಸ್ಥಳೀಯರು ವ್ಯಕ್ತಪಡಿಸ್ತಾ ಇರುವಂಥದ್ದು ಜನವಿ. ಇದರ ಜೊತೆಯಲ್ಲಿಯೇ ಟ್ರ್ಯಾಕ್ಟರ್ನ ಮೂಲಕ ಯಾರು ಕಳಿಸಿದ್ರು ಅಂತ ಗೊತ್ತಿಲ್ಲ. ಅದು ಟ್ರ್ಯಾಕ್ಟರ್ ಮೂಲಕ ಒಂದಷ್ಟು ವಾಟರ್ ಬಾಟಲ್ಗಳು, ಒಂದಷ್ಟು ಟಿಫನ್, ಅದರ ಜೊತೆಗೆ ಒಂದಷ್ಟು ಬ್ರೆಡ್ ಬಿಸ್ಕೆಟ್ಗಳನ್ನು ತಂದು ಇಲ್ಲಿ ಅಕ್ಕಪಕ್ಕದ ಮನೆಯವರಿಗೆ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದರು. ಅದೇ ಟ್ರ್ಯಾಕ್ಟರ್ನಲ್ಲಿ ಒಂದಷ್ಟು ವಯಸ್ಸಾದವ್ರನ್ನ ಕರ್ಕೊಂಡು ಹೊರಗಡೆ ಬಿಡುವಂಥ ಕೆಲಸವೂ ಕೂಡ ಆಗಿರುವಂಥದ್ದು ಜಾನ್ವಿ. ಥ್ಯಾಂಕ್ ಯು ಶಿವಪ್ರಸಾದ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.